ಸ್ನೇಹಿತರೆ ನಮಸ್ಕಾರ. ಜನವರಿ 22ರಂದು ರಾಮ ಮಂದಿರ ಉದ್ಘಾಟನೆ ಆಗಲಿಕ್ಕಿದೆ. ಆ ಸಮಾರಂಭದ ಸುತ್ತ ಸಿಕ್ಕಾಪಟ್ಟೆ ಸುಳ್ಳು ಸುದ್ದಿಗಳು ವೈರಲ್ ಆಗ್ತಿದ್ದಾವೆ. ಅಯೋಧ್ಯೆಗೆ ಜಟಾಯುಗಳು ಕರಡಿಗಳು ಬಂದಿವೆ ಅಂತ ಕಳೆದ ವಾರ ನಕಲಿ ಸುದ್ದಿಗಳು ವೈರಲ್ ಆಗಿದ್ವು. ಇದೀಗ ರಾಮ ಮಂದಿರಕ್ಕೆ ನಟ ಪ್ರಭಾಸ್ ಅವರು 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಜಪಾನ್ನಲ್ಲಿ ಅಲ್ಲಿನ ಜನರು ರಾಮ ಶ್ಲೋಕವನ್ನು ಜಪಿಸುತ್ತಿದ್ದಾರೆ. ರಾಮ ಮಂದಿರ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮಕ್ಕಾಗಿ ಜನವರಿ 22ರಂದು ಇಸ್ರೇಲ್ ಸರ್ಕಾರ ರಾಷ್ಟ್ರೀಯ ರಜಾದಿನವನ್ನಾಗಿ ಘೋಷಿಸಿದೆ ಎಂಬಿತ್ಯಾದಿ ಸುಳ್ಳು ಸುದ್ದಿಗಳು ವೈರಲ್ ಆಗ್ತಿದ್ದಾವೆ. ಅಷ್ಟು ಮಾತ್ರ ಅಲ್ಲದೆ ಗ್ಯಾಸ್ ಸಿಲಿಂಡರ್ಗೆ ವಿಧಿಸುವ ತೆರಿಗೆಯಲ್ಲಿ ಹೆಚ್ಚಿನ ಪಾಲು ರಾಜ್ಯ ಸರ್ಕಾರಕ್ಕೆ ಸಿಗುತ್ತದೆ ಎಂದು ಕೂಡ ಸುಳ್ಳು ಸುದ್ದಿ ವೈರಲ್ ಆಗ್ತಾ ಇದೆ. ಅಲ್ಲದೆ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಚೀನಾ ಅತಿಕ್ರಮಿಸಿರುವ ಅರುಣಾಚಲ ಪ್ರದೇಶದಿಂದ ಆರಂಭಿಸದೆ ಮಣಿಪುರದಿಂದ ಆರಂಭಿಸಿದ್ದಕ್ಕಾಗಿ ರಾಹುಲ್ ಗಾಂಧಿ ಅವರಿಗೆ ಚೀನಾ ಅಧ್ಯಕ್ಷ ಧನ್ಯವಾದ ಹೇಳಿದ್ದಾರೆ ಅಂತ ಕೂಡ ಫೇಕ್ ನ್ಯೂಸು ಹರಿದಾಡ್ತಾ ಇದೆ. ಇಂತಹ ಹಲವಾರು ಸುಳ್ಳು ಸುದ್ದಿಗಳ ನಡುವೆ ಪ್ರಮುಖ 3 ಸುಳ್ಳು ಸುದ್ದಿಗಳೇನು ಅಂತ ನೋಡೋಣ. ಮೊದಲನೇ ಸುಳ್ಳು ಏನಂದರೆ ರಾಮನ ಚಿತ್ರವಿರುವ 500 ರೂಪಾಯಿ ನೋಟು ಬಿಡುಗಡೆಯಾಗುತ್ತೆ ಅನ್ನೋದು. ರಾಮ ಮಂದಿರ ಉದ್ಘಾಟನೆಯಾದ ಬಳಿಕ 500 ನೋಟಿನಲ್ಲಿ ಗಾಂಧಿ ಚಿತ್ರದ ಬದಲು ರಾಮನ ಚಿತ್ರ ಇರುವ ಹೊಸ ನೋಟು ಬರಲಿದೆ. ರಾಮ ಮಂದಿರದ ಪ್ರತಿಷ್ಠಾಪನೆಯ ಸ್ಮರಣಾರ್ಥವಾಗಿ ಭಗವಾನ್ ರಾಮನ ಚಿತ್ರದಿಂದ ಅಲಂಕರಿಸಲ್ಪಟ್ಟ ಹೊಸ 500 ರೂಪಾಯಿ ನೋಟುಗಳು ಬಿಡುಗಡೆಯಾಗುತ್ತವೆ. ಇವು ಆ ನೋಟುಗಳ ಚಿತ್ರ ಎಲ್ಲರಿಗೂ ಶೇರ್ ಮಾಡಿ ಎಂಬ ಹೇಳಿಕೆ ಜೊತೆಗೆ ಪೋಸ್ಟ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಬಲಪಂಥೀಯ ಸಂಘಟನೆಗಳ ಕಾರ್ಯಕರ್ತರು ಆ ಪೋಸ್ಟ್ನ ಎಲ್ಲೆಡೆ ಹಂಚ್ಕೋತಿದ್ದಾರೆ. ಅದನ್ನು ನಂಬಿದ ಕೆಲ ನೆಟ್ಟಿಗರು ಕೂಡ ಆ ಪೋಸ್ಟನ್ನು ಹಂಚ್ಕೊಂಡಿದ್ದಾರೆ. ಆದರೆ ಅದು ಸತ್ಯನ? 500 ರೂಪಾಯಿ ನೋಟಿನಲ್ಲಿ ಗಾಂಧಿ ಚಿತ್ರದ ಬದಲಿಗೆ ರಾಮನ ಚಿತ್ರ ಹಾಕಲಾಗ್ತದಾ ಅಂತ ನೋಡಿದರೆ ಅದು ಸುಳ್ಳು. ನೋಟಿನ ವಿನ್ಯಾಸ ಅಥವಾ ಚಿತ್ರ ಬದಲಾಗುವ ಬಗ್ಗೆ ಸರ್ಕಾರ ಆಗಲಿ RBI ಆಗಲಿ ಯಾವುದೇ ರೀತಿಯ ಪ್ರಕಟಣೆಯನ್ನು ಹೊರಡಿಸಿಲ್ಲ. ಇನ್ನೂ ವೈರಲ್ ಆಗಿರುವ ರಾಮನ ಚಿತ್ರವಿದ್ದ ನೋಟಿನ ಚಿತ್ರ ಈಗ ಚಾಲ್ತಿಯಲ್ಲಿರುವ 500 ರೂಪಾಯಿ ಮುಖಬೆಲೆಯ ನೋಟಿಗೆ ಹೋಲಿಕೆಯಾಗುತ್ತಿದೆ. ಒಂದು ವೇಳೆ RBI ನೋಟನ್ನು ಬದಲಾಯಿಸಿದರೆ ಆ ನೋಟಿನ ಚಿತ್ರಣದಲ್ಲೂ ಕೂಡ ಬದಲಾವಣೆ ತರ್ತದೆ. ಆದರೆ ಈ ನೋಟಿನಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಂಡು ಬಂದಿಲ್ಲ. ಅಷ್ಟು ಮಾತ್ರ ಅಲ್ಲದೆ RBI ವೆಬ್ಸೈಟ್ನಲ್ಲಿ ನೋ ಯುವರ್ ನೋಟ್ಸ್ ಎಂಬ ಆಪ್ಷನ್ ಮೇಲೆ ಹುಡುಕಿದಾಗ 500 ರೂಪಾಯಿ ನೋಟಿನ ವಿನ್ಯಾಸದಲ್ಲಿ ಯಾವುದೇ ಬದಲಾವಣೆ ಆಗದೇ ಇರುವುದು ಸ್ಪಷ್ಟವಾಗಿ ಕಂಡು ಬಂದಿದೆ. ಆ ವೆಬ್ಸೈಟ್ನಲ್ಲಿ ಒದಗಿಸಲಾಗಿರುವ ನೋಟಿನ ಚಿತ್ರದಲ್ಲಿ ಇನ್ನೂ ಕೂಡ ನೋಟಿನ ಮುಂಭಾಗದಲ್ಲಿ ಮಹಾತ್ಮ ಗಾಂಧಿಯವರ ಭಾವಚಿತ್ರ, ಕೆಂಪು ಕೋಟೆಯ ಚಿತ್ರಗಳು ಮತ್ತು ಹಿಂಭಾಗದಲ್ಲಿ ಜೋಡಿ ಕನ್ನಡಕದ ಚಿತ್ರ ಇದೆ. ವೈರಲ್ ಆಗಿರುವ ನೋಟಿನ ಚಿತ್ರವನ್ನು ಡಿಜಿಟಲ್ ಗ್ರಾಫಿಕ್ಸ್ನಲ್ಲಿ ಎಡಿಟ್ ಮಾಡಲಾಗಿದೆ. ಗಾಂಧಿ ಚಿತ್ರವಿರುವ ಜಾಗದಲ್ಲಿ ರಾಮನ ಚಿತ್ರವನ್ನು ಮತ್ತು ಕೆಂಪು ಕೋಟೆ ಇದ್ದ ಜಾಗದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಚಿತ್ರವನ್ನು ಎಡಿಟ್ ಮಾಡಿ ಸೇರಿಸಲಾಗಿದೆ ಎಂಬುದು ಸ್ಪಷ್ಟ. ಹೀಗಾಗಿ ರಾಮನ ಚಿತ್ರವಿದ್ದ ನೋಟು ಬಿಡುಗಡೆಯಾಗುತ್ತದೆ ಎಂಬುದು ಅಪ್ಪಟ ಸುಳ್ಳು. ಇನ್ನು ಎರಡನೇ ಸುಳ್ಳು ಸುದ್ದಿ ಏನಂದರೆ ಟಿಪ್ಪು ಸುಲ್ತಾನ್ KRS ಅಣೆಕಟ್ಟು ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿಯೇ ಇಲ್ಲ ಅನ್ನೋದು. ಟಿಪ್ಪು ಸುಲ್ತಾನ್ ವಿರುದ್ಧ ನಾನಾ ರೀತಿಯ ಅಪಪ್ರಚಾರಗಳು ಹೆಗ್ಗಿಲ್ದಲೇ ನಡೀತಾ ಇದ್ದಾವೆ. ಅದೇ ರೀತಿ ಸಂಘ ಪರಿವಾರ, BJP ನಾಯಕರು ಮತ್ತು ಕಾರ್ಯಕರ್ತರು ಹಲವಾರು ರೀತಿಯಲ್ಲಿ ಟಿಪ್ಪು ಸುಲ್ತಾನ್ ವಿರುದ್ಧ ದೂಷಣೆಗಳನ್ನು ಮಾಡ್ತಾನೇ ಇದ್ದಾರೆ. ರಾಜ್ಯಕ್ಕೆ ಟಿಪ್ಪು ಯಾವುದೇ ರೀತಿಯ ಕೊಡುಗೆಯನ್ನು ನೀಡಿಲ್ಲ ಎಂಬಿತ್ಯಾದಿ ಹೇಳಿಕೆಗಳನ್ನು, ಪೋಸ್ಟ್ಗಳನ್ನು ವೈರಲ್ ಮಾಡ್ತಾನೇ ಇದ್ದಾರೆ. ಅಂದ ಹಾಗೆ ಇತ್ತೀಚೆಗೆ ಸಚಿವ ರಾಜಣ್ಣ ಅವರು ತಮ್ಮ ಭಾಷಣವೊಂದರಲ್ಲಿ KRS ಕಟ್ಟೋಕ್ಕೆ ಆರಂಭಿಸಿದ್ದು ಟಿಪ್ಪು, ಅದನ್ನು ಮೈಸೂರು ಮಹಾರಾಜರು ಮುಂದುವರೆಸಿದ್ದರು ಅಂತ ಹೇಳಿದರು. ಈ ಬೆನ್ನಲ್ಲೇ ಸಚಿವ ರಾಜಣ್ಣ ಅವರನ್ನು ಟೀಕಿಸಿ ಹಲವರು ಒಂದು ಪೋಸ್ಟನ್ನು ಸಿಕ್ಕಾಪಟ್ಟೆ ಹಂಚ್ಕೋತಿದ್ದಾರೆ. ಆ ಪೋಸ್ಟ್ನಲ್ಲಿ ಟಿಪ್ಪು KRSಗೆ ಶಂಕುಸ್ಥಾಪನೆ ಮಾಡಿಲ್ಲ, ಶಂಕುಸ್ಥಾಪನೆ ಮಾಡಿದ್ದು 1911 ನವೆಂಬರ್ 11ರಂದು, ಟಿಪ್ಪು ಸುಲ್ತಾನ್ ಸತ್ತದ್ದು 1799 ಮೇ 4ರಂದು. 1799ರಲ್ಲೇ ಮರಣ ಹೊಂದಿದ ಟಿಪ್ಪುವಿನ ಆತ್ಮ ಬಂದು 1911ರಲ್ಲಿ ಅಡಿಗಲ್ಲು ಹಾಕಿತ್ತ ಅಂತ ಆ ಪೋಸ್ಟ್ನಲ್ಲಿ ಬರೆಯಲಾಗಿದೆ. ಅದನ್ನು BJP ಬೆಂಬಲಿಗರು ಸಿಕ್ಕಾಪಟ್ಟೆ ಶೇರ್ ಮಾಡ್ತಿದ್ದಾರೆ. ಟಿಪ್ಪು ನಿಜವಾಗಲೂ KRS ಅಣೆಕಟ್ಟೆಗೆ ಶಂಕುಸ್ಥಾಪನೆ ಮಾಡೇ ಇರಲಿಲ್ವಾ ಅಂತ ನೋಡೋಣ. ಅಂದ ಹಾಗೆ KRS ಅಣೆಕಟ್ಟೆ ನಿರ್ಮಾಣ ಮಾಡಲು ಅನೇಕ ಜನರು ಶ್ರಮಿಸಿದ್ದಾರೆ. ಕ್ರಿಸ್ತಶಕ 1595ರಲ್ಲಿ ದಳವಾಯಿ ಕುಮಾರರಾಮ ಅವರು ಅಣೆಕಟ್ಟೆ ಕಟ್ಟೋಕ್ಕೆ ಯೋಜಿಸಿದರು. ಕಂಠೀರವ ನರಸರಾಜ ಒಡೆಯರು ಶ್ರೀರಂಗಪಟ್ಟಣದ ಉತ್ತರದಲ್ಲಿ ಅಣೆಕಟ್ಟೆಯನ್ನು ನಿರ್ಮಿಸಿದ್ದರು. 1638ರಿಂದ 1659ರ ನಡುವೆ ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ಕಾವೇರಿಗೆ ಒಂದು ಅಣೆಕಟ್ಟೆ ಕಟ್ಟಲು ಕೂಡ ಪ್ರಯತ್ನ ಮಾಡಿದರು. ಹಾಗೆಯೇ ಟಿಪ್ಪು ಸುಲ್ತಾನ್ ಕೂಡ ಅಣೆಕಟ್ಟೆ ಕಟ್ಟಲು ಶಂಕುಸ್ಥಾಪನೆ ನೆರವೇರಿಸಿ ಪರ್ಷಿಯನ್ ಭಾಷೆಯಲ್ಲಿ ಶಾಸನವೊಂದನ್ನು ಬರೆಸಿದ್ರು. ಆ ಶಾಸನ 1911ರಲ್ಲಿ ಪತ್ತೆಯಾಗಿದೆ.
ಆ ಶಾಸನದಲ್ಲಿ ದೇವನ ಛಾಯಾ ಸ್ವರೂಪನಾದ ನಜರತ್ ಟಿಪ್ಪು ಸುಲ್ತಾನನಾದ ನಾನು ಬೇಡಿದ್ದನ್ನು ನೀಡುವ ಭಗವಂತನ ಕೃಪೆಯಿಂದ ಪವಿತ್ರವಾದ ಖಲೀಫ್ ಪದವಿಯಲ್ಲಿದ್ದು ಜಗತ್ತಿನಲ್ಲಿಯೇ ಸರ್ವಶ್ರೇಷ್ಠರಾಗಿದ್ದ ಪೈಗಂಬರ್ ಮಹಮ್ಮದ್ ಅವರ ಪ್ರೇರಣಾರೂಪವಾದ ದಿವ್ಯ ಸಹಾಯದಿಂದ ರಾಜಧಾನಿಗೆ ಪಶ್ಚಿಮ ದಿಕ್ಕಿನಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಶಾಶ್ವತವಾದ ಅಣೆಕಟ್ಟು ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ನೆರವೇರಿಸಿದ್ದೇನೆ ಎಂದು ಬರೆಯಲಾಗಿದೆ. 1911 KRS ಅಣೆಕಟ್ಟೆಗೆ ಶಂಕುಸ್ಥಾಪನೆ ನೆರವೇರಿಸಿದ ಸಂದರ್ಭದಲ್ಲಿ ಆ ಶಾಸನ ಸಿಕ್ಕಿತ್ತು. ಅಂದಿನ ಮಹಾರಾಜರಾದಂತಹ ನಾಲ್ವೇಡಿ ಕೃಷ್ಣರಾಜ ಒಡೆಯರು ಆ ಶಾಸನವನ್ನು ಕನ್ನಡಕ್ಕೆ ಅನುವಾದವನ್ನು ಕೂಡ ಮಾಡಿದರು. ಡೆಕ್ಕನ್ ಕ್ರಾನಿಕಲ್ ಸಹ ಟಿಪ್ಪು ಸುಲ್ತಾನ್ ಕಾವೇರಿ ಅಣೆಕಟ್ಟೆ ಕಟ್ಟಲು ಪ್ರಯತ್ನಿಸಿ ಶಂಕುಸ್ಥಾಪನೆ ನೆರವೇರಿಸಿದ್ದರು ಅಂತ ತನ್ನ ಲೇಖನದಲ್ಲಿ ಉಲ್ಲೇಖಿಸಿದೆ. ಇನ್ನು ವಿಕಿಪೀಡಿಯಾದಲ್ಲೂ ಕೂಡ ಮೈಸೂರು ಸಾಮ್ರಾಜ್ಯದ ಆರ್ಥಿಕತೆ ಎಂಬುದರಡಿಯಲ್ಲಿಯೂ ಟಿಪ್ಪು ಸುಲ್ತಾನ್ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳನ್ನು ಉಲ್ಲೇಖಿಸಿದೆ. ಅದರಲ್ಲಿ ಟಿಪ್ಪು KRS ಅಣೆಕಟ್ಟೆಗೆ ಶಂಕುಸ್ಥಾಪನೆ ನೆರವೇರಿಸಿದ್ದ ಅಂತ ಕೂಡ ಉಲ್ಲೇಖಿಸಲಾಗಿದೆ. ಇನ್ನು KRS ಅಣೆಕಟ್ಟೆಗೆ ಸಂಬಂಧಿಸಿದಂತೆ ಇತಿಹಾಸಕಾರ ಪ್ರೊಫೆಸರ್ ನಂಜರಾಜ ಅರಸು ಅವರು ಕೂಡ ನಾನು ಕನ್ನಂಬಾಡಿ ಕಟ್ಟೆ ಹೀಗೊಂದು ಆತ್ಮಕಥೆ ಎಂಬ ಮಹತ್ವದ ಕೃತಿಯನ್ನು ರಚಿಸಿದ್ದಾರೆ. ಅದರಲ್ಲೂ ಕೂಡ ಟಿಪ್ಪು ಸುಲ್ತಾನ್ ಶಂಕುಸ್ಥಾಪನೆಯನ್ನು ಮಾಡಿದ್ದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಟಿಪ್ಪು ಸುಲ್ತಾನ್ ಸಾವಿನ ನಂತರ ಈ ಕನ್ನಂಬಾಡಿ ಅಣೆಕಟ್ಟೆಯನ್ನು ಜನಾನುರಾಗಿ ರಾಜರಾಗಿದ್ದಂತಹ ನಾಲ್ವೇಡಿ ಕೃಷ್ಣರಾಜ ಒಡೆಯರು ತನ್ನ ದಿವಾನರಾದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರ ನೇತೃತ್ವದಲ್ಲಿ ಪೂರ್ಣಗೊಳಿಸಿದ್ದರು. ಮೈಸೂರು ಸಂಸ್ಥಾನಕ್ಕೆ ಯಾವೊಬ್ಬ ವ್ಯಕ್ತಿಯೂ ಸಹ ಕೊಡುಗೆ ನೀಡಿದ್ದಲ್ಲಿ ಅದನ್ನು ಗೌರವಿಸುತ್ತಿದ್ದ ನಾಲ್ವೇಡಿ ಕೃಷ್ಣರಾಜ ಒಡೆಯರು ಟಿಪ್ಪು ಸುಲ್ತಾನನ ಕನಸನ್ನು ಸಹ ಗೌರವಿಸಿ ಆತನ ಶಾಸನವನ್ನು KRS ಅಣೆಕಟ್ಟೆಯಲ್ಲಿ ಅಳವಡಿಸಿದ್ದಾರೆ. ಈ ಎಲ್ಲ ದಾಖಲೆಗಳು KRS ಅಣೆಕಟ್ಟೆಗೆ ಟಿಪ್ಪು ಸುಲ್ತಾನ್ ಶಂಕುಸ್ಥಾಪನೆ ಮಾಡಿದ್ದರು ಎಂಬುದನ್ನು ಸ್ಪಷ್ಟವಾಗಿ ತೋರಿಸ್ತದೆ. ಹೀಗಾಗಿ ಟಿಪ್ಪು KRS ಶಂಕುಸ್ಥಾಪನೆ ಮಾಡಿಲ್ಲ ಎಂಬುದು ಶುದ್ಧ ಸುಳ್ಳು. ಟಿಪ್ಪು ಶಂಕುಸ್ಥಾಪನೆ ಮಾಡಿದ್ದರು ಎಂಬುದು ನಿಖರವಾದ ಸತ್ಯ. ಇನ್ನು ಮೂರನೇ ಸುಳ್ಳು ಏನಂದರೆ ರಾಮನ ವಂಶಜರು ಭಾರತದಲ್ಲಿ ಇದ್ದಾರೆ ಅನ್ನೋದು. ರಾಮ ಮಂದಿರ ಉದ್ಘಾಟನೆಗೆ ತಯಾರಿ ನಡೀತಿರುವಂತಹ ಸಮಯದಲ್ಲೇ ರಾಮನ ವಂಶಜರು ಕೂಡ ಇದ್ದಾರೆ ಅನ್ನುವಂತಹ ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಶ್ರೀರಾಮನ ವಂಶಜರು ಈಗಲೂ ಕೂಡ ಭಾರತದಲ್ಲಿದ್ದಾರೆ. ರಾಮನ ಪುತ್ರ ಕುಶನ 307ನೇ ಸಂತತಿ ಇದು. ಸಾಕ್ಷಿ ಬಿಡುಗಡೆ ಮಾಡಿದ ಕುಟುಂಬ ಎಂಬ ಪೋಸ್ಟರ್ ಜೊತೆಗೆ ಫೋಟೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಲೇಖನ ಕೂಡ ವೈರಲ್ ಆಗಿದೆ. ಅದರಲ್ಲಿ ಮೊದಲಿಗೆ ರಾಜಸ್ಥಾನದ ಜೈಪುರದಲ್ಲಿರುವಂತಹ ರಾಜಮನೆತನದ ಅಗರ್ಭ ಶ್ರೀಮಂತ ಮಾಡೆಲ್ ಪದ್ಮನಾಭ್ ಸಿಂಗ್ ಎಂಬುವರ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಅದರಲ್ಲಿ ಇವರ ರಾಜಮನೆತನ ಹೇಳುವ ಪ್ರಕಾರ ಜೈಪುರದ ಹಿಂದಿನ ಮಹಾರಾಜ ಭವಾನಿ ಸಿಂಗ್ ಅವರು ಭಗವಾನ್ ರಾಮನ ಮಗ ಕುಶನ 309ನೆಯ ವಂಶಜರಾಗಿದ್ದರು. ಪದ್ಮನಾಭ್ ಸಿಂಗ್ ಜೈಪುರದ ಹಿಂದಿನ ಮಹಾರಾಜ ಬ್ರಿಗೇಡಿಯರ್ ಸಿಂಗ್ ಅವರ ಮಗಳು ದಿಯಾಕುಮಾರಿ ಅವರ ಪುತ್ರಿಯಾಗಿದ್ದಾರೆ ಅಂತ ಆ ಲೇಖನದಲ್ಲಿ ತಿಳಿಸಲಾಗಿದೆ. ನಿಜವಾಗ್ಲೂ ಕೂಡ ಪದ್ಮನಾಭ್ ಸಿಂಗ್ ಅವರ ಕುಟುಂಬದವರು ನಿಜವಾಗಿಯೂ ಭಗವಾನ್ ರಾಮನ ವಂಶಜರೇ? ಯಾರು ಈ ದಿಯಾಕುಮಾರಿ ಅಂತ ನೋಡೋಣ. ಅಂದ ಹಾಗೆ ಪದ್ಮನಾಭ್ ಸಿಂಗ್ ಅವರು ಮಾತ್ರ ಅಲ್ಲದೆ 8 ತಾವು ಶ್ರೀರಾಮನ ವಂಶಜರು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಈ ಹಿಂದೆ ಅಫಿಡವಿಟ್ ಸಲ್ಲಿಸಿದರು. ಇದರಲ್ಲಿ ರಾಜಸ್ಥಾನದ BJP ಸಂಸದೆ ದಿಯಾಕುಮಾರಿಯವರು ತಾವು ಶ್ರೀರಾಮನ ಮಗ ಕುಶನ ಮನೆತನಕ್ಕೆ ಸೇರಿದವರು ಅಂತ ವಾದವನ್ನು ಮಂಡಿಸಿದರು. ದಿಯಾಕುಮಾರಿಯವರು ಜೈಪುರದ ರಾಜಮನೆತನದವರಾಗಿದ್ದು ಪ್ರಸ್ತುತ ರಾಜಸ್ಥಾನದ BJP ಸರ್ಕಾರದಲ್ಲಿ 6ನೇ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದಿಯಾ ಅವರು ತಾನು ಭಗವಾನ್ ರಾಮನ ಮಗ ಕುಶನ ವಂಶಸ್ಥೆ ಎಂದು ಹೇಳಿಕೊಂಡಿದ್ದಾರೆ. ಈ ಬೆನ್ನಲ್ಲೇ ಈಗ ರಾಜಸ್ಥಾನ ಮೂಲದ ರಜಪೂತ್ ಕರ್ಣಿ ಸೇನಾ ಸಂಸ್ಥಾಪಕ ಲೋಕೇಂದ್ರ ಸಿಂಗ್ ಕಲ್ಫಿ ಕೂಡ ತಾವೂ ಭಗವಾನ್ ರಾಮನ ಹಿರಿಯ ಮಗ ಲವನ ವಂಶಜರು ಅಂತ ಹೇಳ್ಕೊಂಡಿದ್ದಾರೆ. ಅಖಿಲ ಭಾರತ ಕ್ಷತ್ರಿಯ ಮಹಾಸಭಾದ ಅಧ್ಯಕ್ಷರು ರಾಯ್ಬರೇಲಿ ಮೂಲದ ರಾಜೇಂದ್ರ ಸಿಂಗ್ ಅವರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಸಿದ್ದಂತಹ ಅಫಿಡೇವಿಟ್ನಲ್ಲಿ ತಾವು ಕೂಡ ರಾಜ ರಾಮಚಂದ್ರನ ವಂಶಸ್ಥರು ಅಂತ ಹೇಳ್ಕೊಂಡಿದ್ದಾರೆ ಮತ್ತು ಭಗವಾನ್ ರಾಮನೊಂದಿಗೆ ತನ್ನ ಸಂಬಂಧವನ್ನು ಸಾಬೀತುಪಡಿಸಲು ತನ್ನ ಬಳಿ ದಾಖಲೆಗಳಿವೆ ಅಂತ ಕೂಡ ಅವರು ಹೇಳ್ಕೊಂಡಿದ್ದಾರೆ. ರಾಜಸ್ಥಾನದ ಕಾಂಗ್ರೆಸ್ ನಾಯಕ ಮತ್ತು ಮಾಜಿ ಸಚಿವ ಪ್ರತಾಪ್ ಸಿಂಗ್ ಅವರು ಕೂಡ ನಾನೂ ಕೂಡ ರಾಮನ ವಂಶಜನೇ ಅಂತ ಹೇಳ್ಕೊಂಡಿದ್ದಾರೆ. ನಮ್ಮ ವಂಶಾವಳಿಯನ್ನು ಭಗವಾನ್ ರಾಮನ ಮಗ ಕುಶನಿಂದ ಪತ್ತೆ ಹಚ್ಚಬಹುದು ಅಂತ ಅವರು ಹೇಳಿದ್ದಾರೆ. ರಾಜಸ್ಥಾನದ ಕಾಂಗ್ರೆಸ್ ವಕ್ತಾರ ಸತೇಂದ್ರ ರಾಘವ್ ಸಹ ರಾಘವ ರಜಪೂತರು ಭಗವಾನ್ ರಾಮನ ನೇರ ವಂಶಸ್ಥರು ಅಂತ ಹೇಳ್ಕೊಂಡಿದ್ದಾರೆ. ರಾಘವ್ ಅವರು ತನ್ನ ಕುಟುಂಬ ಟಿಕಾನಾ ರಾಜವಮನೆತನದಿಂದ ಬಂದಿದೆ. ತಾವು ಲವನ 3ನೇ ತಲೆಮಾರಿನಿಂದ ಹುಟ್ಟಿದ
ಭರತ್ ಗುರ್ಜರ್ ಗೋತ್ರಕ್ಕೆ ಸೇರಿದವರು ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಇವರು ಮಾತ್ರ ಅಲ್ಲದೆ HRH ಹೋಟೆಲ್ ಮಾಲೀಕ ಅರವಿಂದ್ ಮೇವಾರ್ ಹಾಗೂ ಛತ್ತೀಸ್ಗಢ ಹೈಕೋರ್ಟ್ ವಕೀಲ ಹನುಮಾನ್ ಪ್ರಸಾದ್ ಅಗರ್ವಾಲ್ ಅವರು ಕೂಡ ತಾವೂ ರಾಮನ ವಂಶಜರು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಈ ಎಲ್ಲರ ಅಫಿಡೇವಿಟ್ಗಳನ್ನು ಸುಪ್ರೀಂ ಕೋರ್ಟ್ ಪುರಸ್ಕರಿಸಿಲ್ಲ. ತಾವು ರಾಮನ ವಂಶಸ್ಥರು ಅಂತ ಅಫಿಡೇವಿಟ್ ಸಲ್ಲಿಸಿದ್ದವರಲ್ಲಿ 6 ಜನರು ರಾಜಸ್ಥಾನದವರಾಗಿದ್ದಾರೆ. ಪುರಾಣದ ಶ್ರೀರಾಮನಿಗೂ ಇವರುಗಳ ಪ್ರತಿಪಾದನೆಗಳಿಗೂ ಸರಿಯಾದ ಆಧಾರಗಳಿಲ್ಲದ ಕಾರಣ ಅವರೆಲ್ಲರ ಪ್ರತಿಪಾದನೆಯನ್ನು ನಂಬಲು ಸಾಧ್ಯವಿಲ್ಲ. ಶ್ರೀರಾಮನ ವಂಶಸ್ಥರು ಈಗ ಭಾರತದಲ್ಲಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಇಲ್ಲ ಅನ್ನೋದು ಸ್ಪಷ್ಟ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ 3 ಸುಳ್ಳು ಸುದ್ದಿಗಳು. ಇವು ಮಾತ್ರ ಅಲ್ಲದೆ ರಾಮ ಮಂದಿರವನ್ನು ಬಾಬರಿ ಮಸೀದಿ ಇದ್ದ ಜಾಗದಲ್ಲಿ ನಿರ್ಮಾಣ ಮಾಡಿಲ್ಲ, ಮಸೀದಿ ಇದ್ದ ಜಾಗದಿಂದ 3 ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಕೂಡ ಸುಳ್ಳು ಸುದ್ದಿ ವೈರಲ್ ಆಗ್ತಾ ಇದೆ. ಆದರೆ ರಾಮ ಮಂದಿರವನ್ನು ಬಾಬರಿ ಮಸೀದಿ ಇದ್ದ ಜಾಗದಲ್ಲಿಯೇ ನಿರ್ಮಾಣ ಮಾಡಲಾಗಿದೆ ಅನ್ನೋದು ಸತ್ಯ. ಇದಲ್ಲದೆ ಜನ್ಧನ್ ಯೋಜನೆಯಡಿ ಕೇಂದ್ರ ಸರ್ಕಾರ ಜನ್ಧನ್ ಖಾತೆ ಇರುವವರಿಗೆ 2,000 ರೂಪಾಯಿಯನ್ನು ಜಮೆ ಮಾಡುತ್ತೆ, ಎಲ್ಲರೂ ಅರ್ಜಿ ಸಲ್ಲಿಸಿ ಅಂತ ಕೂಡ ಒಂದು ನಕಲಿ ಪೋಸ್ಟ್ ವೈರಲ್ ಆಗಿದೆ. ಆದರೆ 2,000 ರೂಪಾಯಿ ನೀಡುವಂತಹ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿಲ್ಲ ಅನ್ನೋದು ಸತ್ಯ. ಇಂತಹ ಹಲವಾರು ಸುಳ್ಳು ಸುದ್ದಿಗಳು ವೈರಲ್ ಆಗ್ತಾನೇ ಇರ್ತವೆ. ಅವುಗಳನ್ನು ನಂಬಿ ಮೋಸ ಹೋಗೋದಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಅವುಗಳನ್ನು ಪರಿಶೀಲಿಸಿಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.